ಅಸಮಾಧಾನ ಮತ್ತೆ ಪ್ರಾರಂಭದ ಪ್ರಶ್ನೆ ಇಲ್ಲ, ಮೊದಲು ಮತ್ತೆ ಅಸಮಾಧಾನ ಶುರು ಆಗಿತ್ತು ಅನ್ನೋಕೆ ಸಮಾಧಾನನೇ ಆಗಿಲ್ಲ. ಅಸಮಾಧಾನ ಮತ್ತೆ ಪ್ರಾರಂಭದ ಪ್ರಶ್ನೆ ಇಲ್ಲ, ಮೊದಲಿಂದ ನಾನು ಅಸಮಾಧಾನ ಆಗಿದ್ದೇನೆ. ಯಾವಾಗ ಮೂರನೇ ಬಾರಿ ಗೆದ್ದು ಬಂದೆ ಯಾವತ್ತು ಕಾಂಗ್ರೆಸ್ ಪಕ್ಷ ನನ್ನ ಮಂತ್ರಿಯನ್ನಾಗಿ ಮಾಡಲಿಲ್ಲ. ಯಾಕೆ ನಾನು ಮಂತ್ರಿ ಮಾಡಲಿಲ್ಲ ಅಂತೇಳಿ ಒತ್ತಾಯ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ, ಹಿರೇಕೇರಿ ತಾಲೂಕಿನಲ್ಲಿ ನಾನು ಮೂರನೇ ಬಾರಿ MLA ಆಗಿ ಆಯ್ಕೆ ಆಗಿದೆ. ಅದರ ಜೊತೆಗೆ 41 ವರ್ಷಗಳಿಂದ ಹಿರೇಕೇರಿ ತಾಲೂಕಿಗೆ ಮಂತ್ರಿ ಸ್ಥಾನ ಕೊಟ್ಟಿರಲಿಲ್ಲ, ತಾಲೂಕಿನ ಅಭಿವೃದ್ಧಿ ಆಗಿರಲಿಲ್ಲ, ಮತ್ತು ಇಡೀ ಜಿಲ್ಲೆಯಲ್ಲಿ ಒಬ್ಬ ಏಕೈಕ ಕಾಂಗ್ರೆಸ್ ಶಾಸಕನಾಗಿ ನಾನು ಆಯ್ಕೆಯಾಗಿ ಬಂದಿದ್ದೆ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ನನಗೆ ಮಂತ್ರಿ ಸ್ಥಾನ ಸಿಗದೇ ಇದ್ದಾಗ ಅಸಮಾಧಾನ ಆಗಿದೆ. ಮುಂದೆ ಆಗ್ಬೋದು ಅನ್ನುವಂಥ ಆಶಯಭಾವನೆಯಲ್ಲಿದೆ, ಅದು ಯಾವಾಗಲೂ ಆಗಿಲ್ಲ. ಹಾಗಾಗಿ ಅಸಮಾಧಾನ ಹಾಗೇ ಇದೆ, ಸಮಾಧಾನ ಆಗಿಲ್ಲ, ಪುನಃ ಅಸಮಾಧಾನ ಪ್ರಶ್ನೆ ಇಲ್ಲ, ಅದೇ ಅಸಮಾಧಾನ ಮುಂದುವರೆದಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕರ್ನಾಟಕ ಜನರ ಆಶಯ ಇದೆ, ನಾವು ಕೂಡ ಚುನಾವಣೆಯಲ್ಲಿ ಅದನ್ನೇ ಹೇಳಿದ್ವಿ. ಆದರೆ ಅದಕ್ಕೆ ಅನುಗುಣವಾಗಿ ನಮಗೆ ಸರಿಯಾದಂಥ ಸ್ಥಾನಗಳು ಮತ್ತು ಮೆಜಾರಿಟಿ ಮ್ಯಾಜಿಕ್ ನಂಬರ್ ಬರದೇ ಇದ್ದರಿಂದ, ಮತ್ತು ಸಮ್ಮಿಶ್ರ ಸರ್ಕಾರ ಆಗಿದ್ದರಿಂದ ಆಗಿಲ್ಲ. ಒಬ್ಬ ದಕ್ಷವಾಗಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತವರು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲರ ಆಶಯ.